ಇವತ್ತು ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದಿಂದಾಗಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿಯೇ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದೆ ಮೀಸಲಾತಿ ಅಸ್ತ್ರದ ಮೂಲಕ ಸಮುದಾಯವಾರು ಜಾತಿವಾರು ಮತ ಭೇಟೆಗೆ ಕೈ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಬಹುದೊಡ್ಡ ದಲಿತ ಮತ ಬ್ಯಾಂಕ್ ಮೇಲೆ ಬಿಜೆಪಿ ಕಣ್ಣು ಬಿದ್ದಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಸಾಂಪ್ರದಾಯಿಕ ಮತಗಳಿಗೂ ಕೂಡ ಕನ್ನ ಹಾಕುವಂತ ಪ್ರಯತ್ನ ನಡೆದಿದೆ ಆ ಮೂಲಕ ಎರಡೂ ಪಕ್ಷಗಳಿಗೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ ಬಿಜೆಪಿಯಿಂದ ದಲಿತ ಲಿಂಗಾಯತ ಒಕ್ಕಲಿಗ ಕಾರ್ಡ್ ಪ್ಲೇ ಆಗಿರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ ಟಾರ್ಗೆಟ್ ತರ್ಟಿ ರೀಚ್ಗೆ ಈ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮೇಗೌಡ ಲೈವ್ನಲ್ಲಿ ಜನ ಆಗಿದ್ದಾರೆ ತಿಮೇಗೌಡ ಇವತ್ತು ಈ ಒಂದು ನಿರ್ಧಾರ ಹಳೇ ಮೈಸೂರು ಭಾಗದಲ್ಲಿ ಮೂವತ್ತು ಪ್ಲಸ್ ರೀಚ್ ಆಗೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಾಣ್ತಾ ಇದೆ ವರ್ಕೌಟ್ ಆಗುತ್ತಾ ಕೇವಲ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ ನಾಗೇಂದ್ರ ಬಾಬು ಎಲ್ಲೊಂದು ಕಡೆಯಾಗಿ ದಲಿತ ಹಿಂದುಳಿದ ಒಕ್ಕಲಿಗ ವೀರೇಶವಲಿಂಗ ಐತೆ ಈ ನಾಲ್ಕು ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ ಇದೀಗ ಮೀಸಲಾತಿ ಅಸ್ತ್ರ ಪ್ರಯೋಗದ ಮೂಲಕ ಈ ಒಂದು ಸಮುದಾಯಗಳ ಮತಬೇಟೆಗೆ ರಾಜ್ಯ ಬಿ ಜೆ ಸಿ ರಾಜ್ಯ ಬಿ ಜೆ ಪಿ ಸರ್ಕಾರ ಇಳಿತಾ ಅನ್ನುವಂಥ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ನಾಲ್ಕು ಅಂಶಗಳನ್ನು ಕೂಡ ನಾವು ನೋಡ್ಕೊಂಡು ಬರೋದಾದರೆ ರಾಜ್ಯದಲ್ಲಿ ದೊಡ್ಡ ಬಹುದೊಡ್ಡ ಸಮುದಾಯವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ದಲಿತ ಸಮುದಾಯ ಈ ದಲಿತ ಸಮುದಾಯದಲ್ಲಿ ಬಹು ದಶಕಗಳ ಹೋರಾಟದ ಒಂದು ಬೇಡಿಕೆ ಅಂದರೆ ಅದು ಒಳ ಮೀಸಲಾತಿ ಇವತ್ತು ಒಳ ಮೀಸಲಾತಿ ವಿಚಾರವನ್ನು ಮುನ್ನಲ್ಲಿಗೆ ತರೋದು ತರೋದ್ರ ಮುಖಾಂತರ ಅಂದರೆ ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡೋದ್ರ ಮುಖಾಂತರ ಅಂದರೆ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟು ಬಲಗೈ ಸಮುದಾಯಕ್ಕೆ ಫೈ ಪಾಯಿಂಟ್ ಫೈವ್ ಪರ್ಸೆಂಟು ಮತ್ತು ಸ್ಪೃಶ್ಯರಿಗೆ ಫೋರ್ ಪಾಯಿಂಟ್ ಫೋ ಫೈ ಪರ್ಸೆಂಟು ಮತ್ತೊಂದು ಕಡೆಗೆ ಇತರೆ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಹಂಚಿಕೆಯನ್ನು ಮಾಡೋದ್ರ ಮುಖಾಂತರ ಆ ಒಂದು ದಲಿತ ಸಮುದಾಯದ ಮತಗಳನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಏನು ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಜೆ ಡಿ ಎಸ್ನ ಸಾಂಪ್ರದಾಯಿಕ ಮತಗಳಾಗಿ ಏನು ಬಿಂಬಿತವಾಗಿರ್ತಕ್ಕಂಥ ಒಕ್ಕಲಿಗ ಮತಗಳ ವಿಭಜನೆಗೂ ಕೂಡ ಬಿ ಜೆ ಪಿ ಮಾಸ್ಟರ್ ಪ್ಲ್ಯಾನನ್ನು ಮಾಡಿರ್ತಕ್ಕಂಥದ್ದು ಅದರಂತೆ ಒಕ್ಕಲಿಗ ಸಮುದಾಯಕ್ಕೆ ಇದ್ದಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿನ ಆರು ಪರ್ಸೆಂಟ್ಗೆ ಏರಿಕೆ ಮಾಡೋದ್ರ ಮುಖಾಂತರ ಇವತ್ತು ಆ ಒಂದು ಒಕ್ಕಲಿಗ ಮತ ಕೂಡ ಕೈ ಹಾಕಿರ್ತಕ್ಕಂಥದ್ದು ಇನ್ನು ತನ್ನ ಸಾಂಪ್ರದಾಯಿಕ ವೀರಶೈವ ಲಿಂಗಾಯತ ಮತಗಳೇನಿದ್ದಾವೆ ಆ ಒಂದು ವೀರಶೈವ ಲಿಂಗಾಯತ ಮತಗಳಲ್ಲಿಯೇ ಅದು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಪಂಚಮಸಾಲಿ ಬಹುದೊಡ್ಡ ಸಮುದಾಯ ಅಂದರೆ ಬಹುದೊಡ್ಡ ಉಪ ಪಂಗಡವಾಗಿರ್ತಕ್ಕಂಥ ಆ ಸಮುದಾಯದ ಬಡಿಕೆ ಟೂ ಎ ಮೀಸಲಾತಿಯನ್ನು ಕಲ್ಪಿಸ್ಬೇಕಾಗಿತ್ತು ಅಂತ ಹೇಳಿ ಆದರೆ ಟು ಡಿ ಪ್ರತ್ಯೇಕ ಮೀಸಲಾತಿಯನ್ನು ಕಲ್ಪಿಸೋದ್ರ ಮುಖಾಂತರ ಅದಕ್ಕೆ ಅಂದರೆ ಐದು ಪರ್ಸೆಂಟ್ ಇದ್ದಂಥ ಮೀಸಲಾತಿಯನ್ನು ಏಳು ಪರ್ಸೆಂಟ್ ಏರಿಕೆಯನ್ನು ಮಾಡೋದ್ರ ಮುಖಾಂತರ ತನ್ನ ಸಾಂಪ್ರದಾಯಿಕ ವೀರಶೈವ ಲಿಂಗಾಯಿತ ಮತಗಳನ್ನ ಒಂದು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಬಿ ಜೆ ಪಿ ಸರ್ಕಾರ ಇವತ್ತು ಏನು ಸಚಿವ ಸಂಪುಟ ತೀರ್ಮಾನ ಮು ತೀರ್ಮಾನದ ಮೂಲಕ ಮಾಡಿರ್ತಕ್ಕಂಥದ್ದು ಇನ್ನು ಏನು ಮುಸ್ಲಿಮರ ಏನು ಟು ಬಿ ಪ್ರತ್ಯೇಕ ಮೀಸಲಾತಿ ಇತ್ತೆಯಲ್ಲ ಫೋರ್ ಪರ್ಸೆಂಟ್ ಅದಕ್ಕೂ ಕೂಡ ಕತೆಯನ್ನು ಹಾಕಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮುಸ್ಲಿಮರ ಮತಗಳು ನಮಗೆ ಬರುವ ಬರೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೇ ಈ ಒಂದು ದಿಶೆಯನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಇಳಲಾಗ್ತಾ ಇದೆ ಇನ್ನುಳಿದಂತೆ ನೋಡಿ ಈ ಒಂದು ಅಲ್ಪಸಂಖ್ಯಾತರಲ್ಲೇ ಏನು ಮೈಕ್ರೋ ಮೈಕ್ರೋ ಅಂದರೆ ಅತ್ಯಂತ ತೀರಾ ಹಿಂದುಳಿದಿರ್ತಕ್ಕಂಥ ಅಲ್ಪಸಂಖ್ಯಾತರು ಎನ್ನಲಾದಂಥ ಪಿಂಜಾರ ದರ್ಜಿಗ ಈ ರೀತಿಯಾದಂಥ ಆ ಒಂದು ಸಮುದಾಯಗಳೇನಿದೆ ಆ ಒಂದು ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ನಿಗಮಗಳನ್ನ ಪ್ರಾಧಿಕಾರಗಳನ್ನ ಕೂಡ ರಚನೆ ಮಾಡ್ತೀವಿ ಎನ್ನುವಂಥ ಒಂದು ಭರವಸೆನ ಇವತ್ತು ಮುಖ್ಯಮಂತ್ರಿ ಬರ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ನಾಲ್ಕು ಅಂಶಗಳನ್ನ ನೋಡ್ತಾ ಹೋದರೆ ಎಲ್ಲ ಒಂದು ಕಡೆಯಾಗಿ ಮೀಸಲಾತಿ ಅಸ್ತ್ರದ ಮೂಲಕ ರಾಜ್ಯ ಬಿ ಜೆ ಪಿ ಸರ್ಕಾರ ಮತಬೇಟೆಗೆ ಇಳಿದಿದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬದಲಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಏನು ಸಾಂಪ್ರದಾಯಿಕ ಮತ ಮತಗಳಾಗಿರ್ತಕ್ಕಂಥ ಒಂದು ದಲಿತ ಮತ್ತೊಂದು ಕಡೆಗೆ ಒಕ್ಕಲಿಗ ಈ ಎರಡೂ ಮತಗಳ ಒಕ್ಕಲಿಗ ಲಿಂಗಾಯತ ದಲಿತ ಈ ಒಂದು ಜಾತಿಗಳ ವಿಚಾರವಾಗಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಿ ಜೆ ಪಿ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ನಡೆಯಿಂದ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ಗೆ ಏನಾದರೂ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆಯಾ ಚುನಾವಣೆಯಲ್ಲಿ ಹಿನ್ನಡೆ ಅನ್ನೋದಕ್ಕಿಂತ ನಾಗೇಂದ್ರ ಬಾಬು ವಿಭಜನೆ ಆಗ್ತವೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಸಹಜವಾಗಿ ಇವತ್ತಿನ ಒಂದು ಸಚಿವ ಸಂಪುಟದ ತೀರ್ಮಾನವನ್ನು ನೋಡೋದಾದರೆ ಯಾಕಂತ ಹೇಳಿದ್ರೆ ಕಳೆದ ಅಂದರೆ ಕಳೆದ ಈ ಹಿಂದೆ ಎರಡು ತಿಂಗಳ ಅಂತ ಹಿಂದೆಯೇ ತೆಗೆದುಕೊಂಡಂಥ ಒಂದು ತೀರ್ಮಾನದ ಸಂದರ್ಭದಲ್ಲಿ ಆ ಒಂದು ಸಮುದಾಯದ ಅಲ್ಲಿ ಪರವಿರೋಧ ಚರ್ಚೆ ವ್ಯಕ್ತವಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಅದರಲ್ಲೂ ಕೂಡ ಏನೋ ಈ ಒಂದು ಕೋಡ್ ತೀರ್ಪಿನ ಬಳಿಕ ಈ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕವಾದಂಥ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಒಂದು ಕಡೆಯಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಏನು ದಲಿತ ಸಮುದಾಯದಲ್ಲೇ ದಲಿತ ಸಮುದಾಯದಲ್ಲಿ ಬಹು ದಶಕಗಳ ಬೇಡಿಕೆ ಆಗಿರ್ತಕ್ಕಂಥ ಒಳ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದ್ರ ಮುಖಾಂತರ ಅಂದರೆ ಒಳ ಮೀಸಲಾತಿಯಲ್ಲಿ ಸಮಾನವಾಗಿ ಹಂಚಿಕೆಯನ್ನು ಮಾಡೋದ್ರ ಮುಖಾಂತರ ಯಾಕಂತ ಹೇಳಿದ್ರೆ ಎಡಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದಂತೆ ಯಾವುದೇ ರೀತಿಯಾದಂಥ ಅಸಮಾಧಾನ ಆಗದಂತೆ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ನಿಗದಿ ಮಾಡಿದ್ರೆ ಇತ್ತ ಬಲ್ಗೈ ಸಮುದಾಯಕ್ಕೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ನಿಗದಿ ಮಾಡಿದ್ದಾರೆ ಅದು ಎಲ್ಲ ಒಂದು ಕಡೆಯಾಗಿ ಸಮಾಧಾನಕ್ಕ ಸಮಾಧಾನಕರವಾಗಿ ಹಂಚಿಕೆಯನ್ನು ಮಾಡಿದ ಮುಖಾಂತರ ದಲಿತ ಸಮುದಾಯದಲ್ಲಿ ಅಂದರೆ ಏನು ಕಾ ಈವರೆಗೆ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳು ಅಂತ ಬಿಂಬಿತವಾಗಿದ್ದಲ್ಲ ಅದನ್ನು ಒಂದಷ್ಟು ವಿಭಜನೆ ಮಾಡಿದರೆ ಎಲ್ಲ ಒಂದು ಕಡೆಗೆ ನಮಗೆ ಅನುಕೂಲ ಆಗ್ಬೋದು ಅಥವಾ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇನ್ನುಳಿದಂತೆ ಇನ್ನು ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಶತಾಯಗತಾಯ ಟಾರ್ಗೆಟ್ ಅಂದರೆ ಕನಿಷ್ಠ ಮೂವತ್ತು ಸ್ಥಾನಗಳನ್ನಾದರೂ ಗೆಲ್ಲೇಬೇಕು ಅನ್ನುವಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು ಯಾಕಂತ ಹೇಳಿದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರವರು ಕಡ್ಡಿ ಮುರಿದಂಗೆ ಹೇಳಿದರೆ ಹಳೆ ಮೈಸೂರು ಭಾಗದಲ್ಲಿ ನಾವು ಕನಿಷ್ಠ ಸ್ಥಾನಗಳನ್ನ ಪಡೆದಿದ್ದೇ ಆಗಿದ್ದಲ್ಲಿ ಮಾತ್ರ ನಾವು ಈ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅಂತ ಹೀಗಾಗಿಯೇ ಸದಾ ಒಂದಲ್ಲ ಒಂದು ತಂತ್ರಗಾರಿಕೆಯನ್ನು ಅನಿಸ್ತಾ ಇ ಅನುಸರಿಸ್ತಾ ಇದ್ದಾರೆ ಮೈಸೂರು ದಶಪಥ ಹೆದ್ದಾರಿ ಆಗಿರ್ಬೋದು ಸಂಸದೆ ಸುಮಲತಾ ಅವರನ್ನು ಪಕ್ಷಕ್ಕೆ ಸೆಳೆದಿದ್ದಾಗ್ಬೋದು ಮತ್ತೊಂದು ಕಡೆಯಾಗಿ ಒಕ್ಕಲಿಗ ಸಮುದಾಯದ ಲೀಡರ್ಗಳನ್ನು ಪಕ್ಷಕ್ಕೆ ಸೆಳೆಯುವಂಥ ನಿಟ್ಟಿನಲ್ಲಿ ಆಗಿರ್ಬೋದು ಈ ರೀತಿಯಾದಂಥ ನಾನಾ ಸ್ಟ್ರಾಟಜಿಗಳನ್ನ ಬಿ ಜೆ ಪಿ ಅನುಸರಿಸ್ಕೊಂಡು ಬರ್ತಾ ಇದೆ ಈ ನಿಟ್ಟಲ್ಲಿ ಇದರ ಒಂದು ಮುಂದುವರೆದ ಭಾಗವಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಮೀಸಲಾತಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಆ ಸಮುದಾಯದಲ್ಲಿ ಮತಗಳು ವಿಭಜನೆ ಆಗ್ಬೋದು ಒಂದಷ್ಟು ಮತಗಳು ನಮಗೆ ಬೀಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಸೊ ಹೀಗಾಗಿಯೇ ಕಾಂಗ್ರೆಸ್ ಮತ್ತೆ ಎಸ್ಗೆ ಇದೊಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನಗೇಂದ್ರ ಬಾಬು ತಿಮ್ಮೆಗೌಡ ನ್ಯೂಸ್